ಮೂರು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂತಹ ಈ ತೀರ್ ತೀರ್ಮಾನ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಪರವಿರೋಧದ ಚರ್ಚೆ ನಡೀತಾ ಇದೆ ಸಾಮಾನ್ಯವಾಗಿ ನಮ್ಮಲ್ಲಿ ಈ ರೀತಿಯಾದಂತಹ ಗುರುತರವಾದಂತಹ ಅಪರಾಧ ಪ್ರಕರಣಗಳಲ್ಲಿ ಪ್ರಧಾನಿಗೆ ರಕ್ಷಣೆಯನ್ನು ಕೊಟ್ಟಿಲ್ಲ ಅಂತಂದಾಗ ಬೇರೆ ದೇಶದ ನಾಯಕರಿಗೆ ನಾವು ರಕ್ಷಣೆಯನ್ನು ಕೊಡೋದಕ್ಕೆ ಸಮರ್ಥರ ಅನ್ನುವಂತಹ ಸಂದೇಹ ಮತ್ತು ಅನುಮಾನ ಮೂಡುತ್ತೆ ಇದು ನಮ್ಮ ದೇಶದ ಮಾನ ಗೌರವ ಪ್ರತಿಷ್ಠೆ ಇದೆಲ್ಲವನ್ನು ಕೂಡ ಹರಾಜಾಕತ್ತೆ ಹಾಗಾಗಿ ಎಲ್ಲಿವರೆಗೆ ನಾವು ಕಠಿಣ ಸಂದೇಶವನ್ನು ಕಳಿಸೋದಿಲ್ವೋ ಇನ್ನೂ ಒಂದು ಎಕ್ಸಾಂಪಲನ್ನು ಕೊಡಬೇಕು ಅಂತಂದರೆ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿ ಮಾಡಿದಂತಹ ಅಥವಾ ದಾಳಿಯ ರೂವಾರಿ ಒಸಾಮಾ ಬಿನ್ ಲಾಡೆನ್ನನ್ನು ಅಂತಿಮವಾಗಿ ಅವನನ್ನು ಹತ್ಯೆ ಮಾಡುವವರೆಗೆ ಅಮೆರಿಕದ ಸೇನೆ ಅಮೆರಿಕದ ರಕ್ಷಣಾ ವ್ಯವಸ್ಥೆ ಅಮೆರಿಕದ ಆಡಳಿತ ವ್ಯವಸ್ಥೆ ವಿರಮಿಸಲಿಲ್ಲ ಅಲ್ಲಿ ನಡೆದಿದ್ದು ಒಂದು ವಾಣಿಜ್ಯ ಕಟ್ಟದ ಮೇಲೆ ಕಟ್ಟಡದ ಮೇಲೆ ಆದರೆ ಈ ದೇಶದ ಪ್ರಧಾನಿಯ ಹತ್ಯೆ ಅದೆಲ್ಲದಕ್ಕಿಂತಲೂ ದೊಡ್ಡದು ಭಾಳ ದುರಂತ ಅಂತಂದರೆ ಕಾಂಗ್ರೆಸ್ ಪಕ್ಷ ಕೂಡ ತನ್ನದೇ ಪ್ರಧಾನಮಂತ್ರಿಯನ್ನು ತನ್ನದೇ ಪಕ್ಷದ ನಾಯಕನ ಹತ್ಯೆ ಮಾಡಿದ್ರೂ ಕೂಡ ಆ ತಮಿಳುನಾಡಿನ ರಾಜಕೀಯ ಹಿತಾಸಕ್ತಿಗೋಸ್ಕರ ಅವರು ಈ ಹಿಂದೆ ರಾಜೀವ್ ಹಂತಕರಿಗೆ ಒಂದು ಕನಿಕರವನ್ನು ತೋರಿಸ್ತಾರೆ ಸ್ವತಃ ರಾಜೀವ್ ಗಾಂಧಿಯವರ ಮಕ್ಕಳು ಅವರ ಪತ್ನಿ ಸೋನಿಯಾ ಇವರೇ ಅವರ ಕನಿಕರವನ್ನು ತೋರಿಸ್ತಾರೆ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ ಪರವಾಗಿ ಈ ಬಿಡುಗಡೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಅದಕ್ಕೂ ಪೂರ್ವದಲ್ಲಿ ಇವರು ಕೂಡ ಮೌನವಹಿಸಿದ್ರು ಮತ್ತು ಕನಿಕರವನ್ನು ತೋರಿದ್ರು ಅನ್ನೋದನ್ನು ನಾವು ಮರಿಬಾರ್ದು ಇದೆಲ್ಲದರಲ್ಲೂ ನಮ್ಮ ಗೌರವ ಸ್ವಾಭಿಮಾನ ಅಥವಾ ನನ್ನ ಕುಟುಂಬದ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇನೋ ಅನ್ನುವಂಥ ನೋವಿಗಿಂತಲೂ ಹೆಚ್ಚಾಗಿ ರಾಜಕೀಯ ಹಿತಾಸಕ್ತಿನೇ ಪ್ರಧಾನ ಆಗ್ತಾ ಇದೆ ಇದು ಆಗಬಾರ್ದು ಅನ್ನೋದು ನಾವು ಸಂಪಾದಕೀಯವನ್ನು ನಮ್ಮ ವೆಬ್ ಪೋರ್ಟಲ್ಲಿ ವಿವರವಾಗಿ ನಾವು ಇವತ್ತು ಬರೆದಿದ್ದೀವಿ ಇದರ ಜಿಸ್ಟನ್ನು ನಾವು ಇವತ್ತು ಚರ್ಚೆ ಮಾಡಿದ್ದೀವಿ ಈ ಸಂಪಾದಕೀಯದಿಂದ ಸರ್ಕಾರಕ್ಕೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಆಳುವವರಿಗೆ ಒಂದು ಸ್ಪಷ್ಟವಾದಂಥ ಸಂದ ಸಂದೇಶ ಹೋದರೆ ಅದಕ್ಕಿಂತಲೂ ಸಂತೋಷ ನಮಗೆ ಬೇರೊಂದಿಲ್ಲ ನೋಡೋಣ ಮುಂದಿನ ಸುದ್ದಿ ಶಿಕ್ಷಣ ಇಲಾಖೆಯಲ್ಲಿ ಮತ್ತೊಂದು ಕೇಸರಿಕರಣದ ಆರೋಪದ ಮಧ್ಯೆಯೇ ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿವೇಕಶಾಲಾ ಕೊಠಡಿಗಳಿಗೆ ಕಲ್ಬುರ್ಗಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅನೇಕ ಸರ್ಕಾರಿ ಶಾಲೆ ಪಿಯು ಕಾಲೇಜುಗಳಲ್ಲಿ ಎಂಟು ಸಾವಿರದ ನೂರು ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಸರ್ಕಾರ ಅಡಿಗಲು ಹಾಕಲಿದ್ದು ಈ ಮಹತ್ವದ ಯೋಜನೆಗೆ ವಿವೇಕ ಎಂಬ ಹೆಸರಿಡಲಾಗಿದೆ ಕಾಮಗಾರಿ ಬಳಿಕ ಈ ಎಲ್ಲಾ ಕೊಠಡಿಗಳಿಗೆ ಏಕರೂಪವಾಗಿ ಮುಂಜಾವಿನ ಉದಯ ಸೂರ್ಯನ ಬಣ್ಣ ಬಳಿಯಲು ಸರ್ಕಾರ ತೀರ್ಮಾನಿಸಿದೆ ಅಂತ ಹೇಳಲಾಗಿದೆ ಆದರೆ ಇದಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದು ಸರ್ಕಾರ ಉದಯ ರವಿಯ ಬಣ್ಣದ ಹೆಸರಿನಲ್ಲಿ ಕೇಸರಿ ಬಣ್ಣ ಬಳಿಯಲು ಮುಂದಾಗಿದೆ ಎಂದಿದ್ದಾರೆ ಬಿಜೆಪಿಯವರು ಪಠ್ಯಪುಸ್ತಕವನ್ನು ಕೇಸರಿಕರಣಗೊಳಿಸಿದ್ದು ಇದೀಗ ಕಟ್ಟಡ ಕೊಠಡಿಗಳನ್ನ ಕೇಸರಿಮಯ ಮಾಡುವ ಪ್ರಯೋಗಕ್ಕೆ ಮುಂದಾಗಿದೆ ಅಂತ ಆರೋಪಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಿಕ್ಷಣ ಸಚಿವ ಬಿಸಿ ನಾಗೇಶ ಕೇಸರಿ ಬಣ್ಣ ಚೆನ್ನಾಗಿದೆ ಎಂದು ಆರ್ಕಿಟೆಕ್ಟ್ ಹೇಳಿದ್ದಾರೆ ಅದನ್ನೇ ಹಾಕ್ತೇವೆ ಎಂದು ತಿಳಿಸಿದ್ದಾರೆ ಆರ್ಕಿಟೆಕ್ಟ್ ಏನಾದ್ರು ಕೇಸರಿ ಬಣ್ಣ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಹಾಕೋನೇ ಆದರೆ ಈ ಡಿ ಆರ್ಕಿಟೆಕ್ಟ್ ಮೇಲೆ ಬಿಡ್ತೀವಿ ಹೊರತು ಎಲ್ಲ ಬಣ್ಣ ಹೆಂಗಿರಬೇಕು ಕಿಟಕಿ ಹೆಂಗಿರಬೇಕು ಬಾಗಿಲು ಹೆಂಗಿರಬೇಕು ಮೆಟ್ಲು ಹೆಂಗಿರಬೇಕು ಅಂತೇಳಿ ಸರ್ಕಾರ ನಿರ್ಣಯ ತಗೊಳ್ಳಲ್ಲ ನಮ್ಮ ಹತ್ರ ಆರ್ಕಿಟೆಕ್ಟ್ಗಳಿದ್ದಾರೆ ಅವ್ರು ಕೊಡುವಂಥದ್ದು ಡಿಸೈನ್ ಮೇಲೆ ನಾವು ಡಿಸೈ ಒಂದಷ್ಟು ಜನಕ್ಕೆ ಬಣ್ಣದ ಅಲರ್ಜಿ ಇದೆ ಆದರೆ ನಾನು ಅವ್ರನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅವರ ಧ್ವಜದಲ್ಲೂ ಅವರದ್ದು ಅವರ ಧ್ವಜದಲ್ಲೂ ಕೇಸರಿ ಇದೆ ಅದನ್ನ ಯಾಕೆ ಬಿಟ್ಕೊಂಡಿದಾರು ತೆಗೆದಾಕೊಂಡ್ಬಿಡಿ ಬರ ಪೂರ್ತಿ ಹೆಸರು ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಯಾರು ಮಾಡಿದ್ರು ಸರ್ ಕೇಸರಿ ಅಂದ್ರೆ ತ್ಯಾಗದ ಸಂಕೇತ ಪ್ರತಿಯೊಂದ್ರಲ್ಲೂ ಕೇಸರಿ ಇರುತ್ತೆ ಆದ್ರೆ ಬಣ್ಣಗಳಲ್ಲೂ ಇವರು ರಾಜಕೀಯ ಮಾಡ್ತಿದ್ದಾರೆ ನನಗೆ ಅದಕ್ಕಿಂತಲೂ ಮುಖ್ಯವಾಗಿ ಬಿ ಸಿ ನಾಗೇಶ್ ಅವರು ಯಾತಕ್ಕೆ ಇದನ್ನ ನೇರವಾಗಿ ಹೇಳೋದಕ್ಕೆ ಹಿಂಜರಿಕೆ ತೋರಿಸ್ತಾ ಇದ್ದಾರೆ ಅಂತ ಇವರಿಗೆ ಆರ್ಕಿಟೆಕ್ಟ್ ಹೇಳಬೇಕಾ ಆರ್ಕಿಟೆಕ್ಟ್ ಹೇಳದಂತ ಬಣ್ಣನೆಲ್ಲ ಇವರು ಸ್ಕೂಲಿಗೆ ಬಳಿಯಕ್ಕಾಗತ್ತಾ ಸ್ಕೂಲು ಅಂದ್ರೆ ಇದೊಂದು ಸರ್ಕಾರಿ ಕಟ್ಟಡ ಈ ಸರ್ಕಾರಿ ಕಟ್ಟಡ ಅಂದ ಚಂದ ಕಾಣೋದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ನಾವು ಕೆತ್ತುವಂತಹ ಚಿತ್ರಗಳು ಅಥವಾ ಅದಕ್ಕೆ ನಾವು ಬಳಿಯುವಂತಹ ಬಣ್ಣ ನಮ್ಮ ಎಜುಕೇಷನ್ ಪಾಲಿಸಿ ಇದೆಲ್ಲವೂ ಹೇಗಿರಬೇಕು ಅನ್ನೋದಕ್ಕೆ ಸರ್ಕಾರಕ್ಕೆ ಅದರದೇ ಆದಂಥ ನಿಲುವು ಇರಬೇಕು ಅದಕ್ಕೆ ತಕ್ಕ ಹಾಗೆ ಆರ್ಕಿಟೆಕ್ಟ್ಗೆ ಇವರು ಹೇಳಬೇಕು ಇವರು ಕೇಸರಿ ಬಣ್ಣವನ್ನು ಸಮರ್ಥನೆ ಮಾಡ್ಕೊಳ್ಳೋದ್ರ ಬದಲು ಆರ್ಕಿಟೆಕ್ಟ್ ಮೇಲೆ ಹಾಕ್ತಾ ಇದ್ರಲ್ಲ ಅದ್ರ ಬಗ್ಗೆ ನನಗೆ ಬೇಸರ ಆಗೋದು ಆರ್ಕಿಟೆಕ್ಟ್ ಹೇಳೋದಕ್ಕಿಂತಲೂ ಮೊದಲು ಕೇಸರಿ ಅಂದರೆ ಏನು ಕೇಸರಿಯ ಸಂಕೇತ ಏನು ಕೇಸರಿ ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ಕೇಸರಿ ದೇಶಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಜಾತಿಗೆ ಸಂಬಂಧಪಟ್ಟಿದ್ದ ಏನು ಅಂತ ಹೇಳಬೇಕಲ್ವಾ ಒಂದು ಸರ್ಕಾರದ ಶಿಕ್ಷಣ ಸಚಿವರಾಗಿ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳಬೇಕು ಕೇಸರಿ ಅಂದರೆ ನಮ್ಮ ದೃಷ್ಟಿಯಲ್ಲಿ ಅದು ತ್ಯಾಗದ ಸಂಕೇತ ಈ ದೇಶದ ಅಸ್ಮಿತೆ ಇರೋದೇ ಕೇಸರಿಯಲ್ಲಿ ನೀವು ವಿವೇಕಾನಂದರು ಇರ್ಬೋದು ಸಂತರು ಇರ್ಬೋದು ನಾವು ಪೂಜೆ ಮಾಡುವಂಥ ಅಗ್ನಿ ಇರ್ಬೋದು ಇವೆಲ್ಲವೂ ಇವೆ ಇವೆಲ್ಲವುಗಳ ಬಣ್ಣನೂ ಕೇಸರಿ ಮಕ್ಕಳಲ್ಲಿ ತ್ಯಾಗವನ್ನು ನಮ್ಮ ಸಾಧು ಸಂತರ ಬಗ್ಗೆ ಗೌರವವನ್ನು ಮತ್ತು ನಿಮಗೆ ಮನಸ್ಸಿಗೆ ಯಾವ ಬಣ್ಣವನ್ನು ನೋಡಿದಾಗ ನಿಮ್ಮ ಮನಸ್ಸಿನ ಮೇಲೆ ಯಾವ ಪರಿಣಾಮ ಉಂಟಾಗುತ್ತೆ ಅನ್ನೋದಕ್ಕೂ ಕೂಡ ವೈಜ್ಞಾನಿಕವಾದಂಥ ಕಾರಣ ಇದೆ ಕೇಸರಿ ಬಣ್ಣ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡುತ್ತೆ ಹಸಿರು ಬಣ್ಣವನ್ನು ನೋಡಿದಾಗ ನಿಮಗೆ ಯಾವ ಭಾವನೆ ಮೂಡುತ್ತೆ ನಾವಿವತ್ತು ಹಸಿರನ್ನು ಇಷ್ಟಪಡ್ತೀವಿ ಯಾತಕ್ಕೋಸ್ಕರ ಜಾತಿಗೋಸ್ಕರ ಅಲ್ಲ ಯಾವುದೋ ಒಂದು ಧರ್ಮದವರು ಅದನ್ನು ಇಷ್ಟಪಡ್ತಾರೆ ಅಂತಲ್ಲ ಹಸಿರು ಅಂತಂದರೆ ಅದು ಪರಿಸರದ ದ್ಯೋತಕ ಅದು ಹಸಿರು ಅಂತಂದರೆ ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ಆಹ್ಲಾದವನ್ನು ಕೊಡ್ತಕ್ಕಂಥ ಬಣ್ಣ ಆ ಕಾರಣಕ್ಕೋಸ್ಕರ ನಾವು ಹಸಿರನ್ನ ಇಷ್ಟಪಡ್ತೀವಿ ಜಾತಿಯ ಕಾರಣಕ್ಕೋಸ್ಕರ ಅಲ್ಲ ಬಿಳೆ ಕಾರ ಬಿಳೆ ಬಣ್ಣವನ್ನು ನಾವು ಇಷ್ಟಪಡ್ತೀವಿ ಬಿಳೆ ಬಣ್ಣ ಬಿಳೆ ಬಣ್ಣ ಅಂದರೆ ಅದು ತ್ಯಾಗದ ಸಂಕೇತ ಅಂತ ಬಿಳೆ ಬಣ್ಣದ ಬಗ್ಗೆ ಅದು ಶ್ವೇತವರ್ಣಕ್ಕೆ ಅದರದೇ ಆದಂಥ ಒಂದು ವಿಶೇಷತೆ ಇದೆ ಅದಕ್ಕೋಸ್ಕರನೇ ನಮ್ಮ ರಾಷ್ಟ್ರಧ್ವಜದಲ್ಲಿ ಒಂದೇ ಬಣ್ಣವನ್ನು ಇಟ್ಟಿಲ್ಲ ಮೂರು ಬಣ್ಣವನ್ನು ಇಟ್ಟಿಲ್ಲ ಕೇಸರಿ ಬಿಳಿ ಮತ್ತು ಹಸಿರು ಇದು ಮೂರೂ ಕೂಡ ಇದು ಜಾತಿಯ ದ್ಯೋತಕ ಅಲ್ಲ ನಾವು ಹೇಳಬಾರ್ದು ಅದನ್ನು ಯಾರೊಬ್ಬರು ರಾಜಕಾರಣಕ್ಕೋಸ್ಕರ ಅದನ್ನು ಇಟ್ಟರೂ ಕೂಡ ರಾಜಕೀಯ ಹಿತಾಸಕ್ತಿಗೆ ಅಥವಾ ಎಲ್ಲರನ್ನು ಓಲೈಸೋದಕ್ಕೆ ನಾವು ಅದನ್ನು ಹೇಳಬೇಕಾಗಿರೋದು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿರೋದು ಕೇಸರಿ ತ್ಯಾಗದ ಸಂಕೇತ ಬಿಳೆ ಅಂದರೆ ಅದು ಶಾಂತಿಯ ಸಂಕೇತ ಕೇಸ್ ಹಸಿರು ಅಂತಂದರೆ ಅದು ಸಮೃದ್ಧಿ ಅಥವಾ ಅದು ಪರಿಸರದ ಸಂಕೇತ ಅಂತ ನಾವು ಹೇಳಬೇಕು ಇಲ್ಲಿ ವಿವೇಕ ಅನ್ನುವಂಥ ಹೆಸರನ್ನು ಇಡಕ್ಕೆ ಹೊರಟಿದ್ದಾರೆ ವಿವೇಕಾನಂದರ ಹೆಸರನ್ನು ಇಡಕ್ಕೆ ಹೊರಟಿದ್ದಾರೆ ಅದು ಕೂಡ ಸರಿಯಾದಂಥ ಕ್ರಮನೇ ನಾವು ನಮ್ಮ ಮಕ್ಕಳಿಗೆ ಯಾವ ಆದರ್ಶವನ್ನು ಬೆಳೆಸಬೇಕು ಅಂತಂದರೆ ನಾವು ವಿವೇಕಾನಂದರ ಆದರ್ಶವನ್ನು ಬೆಳೆಸಬೇಕು ನಾವು ಕಲಾಂ ಅವರ ಆದರ್ಶವನ್ನು ಬೆಳೆಸಬೇಕು ನಾವು ವಿಶ್ವೇಶ್ವರಯ್ಯ ಅವರ ಆದರ್ಶವನ್ನು ಬೆಳೆಸಬೇಕು ಈ ಎಲ್ಲ ವ್ಯಕ್ತಿಗಳನ್ನು ಅಥವಾ ಶಂಕರಾಚಾರ್ಯರ ಆದರ್ಶ ನಾವು ಬೆಳೆಸಬೇಕು ಇವರನ್ನು ನಾವು ಜಾತಿಯಿಂದ ನೋಡೋಕ್ಕಾಗತ್ತೆ ಬಸವಣ್ಣವ್ರನ್ನ ನಾವು ಜಾತಿಯಿಂದ ನೋಡೋಕ್ಕಾಗತ್ತಾ ಬಸವಣ್ಣವರು ಯಾವ ಯಾವ ಕಲರ್ನ ಇಷ್ಟಪಟ್ಟರು ಸಂಸಾರಿಯಾಗಿದ್ದಂಥ ಬಸವಣ್ಣ ಸರ್ವಸಂಗತ್ಯ ಪರಿತ್ಯಾಗ ಮಾಡಿ ಅವರು ಸಮಾಜ ಸಮಾಜದ ಶುದ್ಧಿಗೆ ಸಮಾಜದಲ್ಲಿ ವಿಕಾಸವನ್ನು ಬಯಸಿ ಅವರು ಹೊರಟಾಗ ಅವರು ಆಯ್ಕೆ ಮಾಡಿಕೊಂಡಂಥ ಬಣ್ಣ ಯಾವುದು ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಹೇಳಬೇಕು ಹೊರತು ನಾನು ಒಳ ಮನಸ್ಸಿನಲ್ಲಿ ಏನೋ ಒಂದು ಅಳಕನ್ನು ಇಟ್ಕೊಂಡು ಈ ರೀತಿಯಾದಂಥ ನಿರ್ಧಾರ ತಗೊಳಕ್ಕಾಗತ್ತಾ ದೃಢವಾದಂಥ ನಿರ್ಧಾರ ತಗೊಳ್ಬೇಕು ಮತ್ತು ಸ್ಪಷ್ಟವಾಗಿ ಇದನ್ನು ಹೇಳಬೇಕು ಇದನ್ನು ವಿವಾದ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಯಾರಾದರೂ ವಿವಾದ ಮಾಡಿದ್ರೂ ಕೂಡ ಆ ವಿವಾದವನ್ನು ಕೇಳೋದಕ್ಕೆ ಈ ಸಮಾಜ ಈ ದೇಶ ತಯಾರಿಲ್ಲ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಈ ಜನರು ನಿರೂಪಣೆ ಮಾಡ್ತಾ ಇದ್ದಾರೆ ಪ್ರತಿ ಚುನಾವಣೆಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಯಾಕೆ ಹಿಂಜರಿಕೆ ಹೇಳೋದಕ್ಕೆ ಮಾಡುವ ಕೆಲಸವನ್ನು ದೃಢವಾಗಿ ಮಾಡಬೇಕು ಮಾಡುವ ಕೆಲಸವನ್ನು ಧೈರ್ಯದಿಂದ ಮಾಡಬೇಕು ಅಳಕಿನಿಂದ ಮಾಡಬಾರ್ದು ಆಗ ವಿವಾದಕ್ಕೆ ಆಸ್ಪದ ಆಗುತ್ತೆ ಮತ್ತು ಚರ್ಚೆಗೆ ಗ್ರಾಸ ಆಗುತ್ತೆ ನನಗೆ ಇದರಲ್ಲಿ ಯಾವುದೇ ಹುಡುಕನ್ನು ಹುಡುಕಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಇದಕ್ಕಿಂತ ಮುಖ್ಯವಾಗಿ ಬಣ್ಣ ಬಳಿಯೋದ್ರ ಜೊತೆಗೆ ಶಾಲೆಯ ಮೂಲಭೂತ ಸೌಕರ್ಯಗಳು ಶಿಕ್ಷಣಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಒಳ್ಳೆಯ ಶಿಕ್ಷಕರು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರು ಒಳ್ಳೆಯ ಪ್ರಯೋಗದ ಉಪಕರಣಗಳು ಈ ವ್ಯವಸ್ಥೆಯನ್ನು ಕೂಡ ಕೊಡೋದಕ್ಕೆ ಸರ್ಕಾರ ಗಮನವಹಿಸಲಿ ಪ್ರತಿ ವರ್ಷ ಬಣ್ಣ ಬದಲಾವಣೆಗೆ ಎಷ್ಟು ಗಮನ ಕೊಡ್ತಿದ್ದಾರೋ ಅಷ್ಟೇ ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಇವತ್ತು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇವತ್ತು ಮೂಲಭೂತವಾದಂಥ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕು ಆಗ ಈ ಬಣ್ಣ ಬಳಿಯೋದು ಮತ್ತು ಹೆಸರಿಡೋದು ಇದಕ್ಕೆ ಇದಕ್ಕೆ ಒಂದು ನಿಜವಾದಂಥ ಅರ್ಥ ಬರುತ್ತೆ ಅದಿಲ್ಲ ಅಂದರೆ ಅದು ವ್ಯರ್ಥ ಆಗುತ್ತೆ ನೋಡೋಣ ಮುಂದಿನ ಸುದ್ದಿ ಓಕೆ ಸರ್ ಈಗ ಒಂದು ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ನ್ಯೂಸ್ ಮಾರ್ನಿಂಗ್ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ ವಿಸ್ತಾರ ನ್ಯೂಸ್ ನಿಖರ ಜನಪರ